ಸಭೆಯ ಚೋದನೆ ಸಭೆಯಿಂದಾಗಿ ಪ್ರಾರ್ಥಿಸ್ತಾ ಇದೆ. ವಾಕ್ಯವನ್ನು ಸಾರ್ತಾ ಇದೆ, ಸತ್ಯವಾಕ್ಯವನ್ನು ಸಾರ್ತಾ ಇದೆ, ಈ ಜೀವಿಸ್ತೀವಿ ಅಂತ ಹೇಳ್ತಾ ಇದೆ. ಬಟ್ ನೀನ್ ನೆಗ್ಲೆಕ್ಟ್ ಮಾಡಿದೆ, ಕೈ ಬಿಡಲ್ಪಟ್ಟಾಗ ಅದಕ್ಕೆ ಜವಾಬ್ದಾರಿ ನೀನೇ. ನಿನ್ನ ಹೆಂಡತಿ ಕೈ ಬಿಡಲ್ಪಟ್ಟರೆ ಅದ್ರ ಜವಾಬ್ದಾರಿಗೆ ನೀನೇ ತೆಗೆದುಕೊಳ್ಬೇಕು. ಸಹೋದರ ಯಾರು ತೆಗೆದುಕೊಳ್ಳಲ್ಲ, ಪಾಸ್ಟರ್ ಯಾರಲ್ಲ, ನೀನೇ ತೆಗೆದುಕೊಳ್ಬೇಕು. ನಿನ್ನ ಮಕ್ಕಳ ಕೈ ಬಿಡಲ್ಪಟ್ಟರೆ ಗಂಡು ತಂದೆ ತಾಯಿಗಳಂತ ನೀವೇ ನೀವೇ ಜವಾಬ್ದಾರ. ದೇವ್ರ ಬಂದು ಕೇಳ್ತಾರೆ, ಸುಮ್ಮನೆ ಅಮ್ಮ ಪರ್ವತ ರಾಜ್ಯಕ್ಕೋದಾಗ ಮಗನೇ ಮಗನೇ ನಾನು ನಿಮ್ಮ ಮಕ್ಕಳು ಕೊಟ್ಟೆ ಎಲ್ಲಿ ಅವರು ಜೀವಂತ ಎಚ್ಚರ ಪಟ್ಟು. ಅವರ ವಿದ್ಯಾಭ್ಯಾಸದಲ್ಲಿ ಎಚ್ಚರ ಪಡಬೇಡ, ಅವರ ಜ್ಞಾನದಲ್ಲಿ ಎಚ್ಚರ ಪಡಬೇಡ, ಅವರನ್ನ ಕ್ರಿಸ್ತನಲ್ಲಿ